ನಮಸ್ಕಾರ ಕಾರ್ಯಕ್ರಮದ ಎರಡನೇ ಭಾಗದಲ್ಲಿ ದಿನಕರ ದೇಸಾಯಿಯವರು ಆರಂಭದಲ್ಲಿ ಮಕ್ಕಳ ಪದ್ಯಗಳನ್ನು ಭಾವಗೀತೆಗಳನ್ನು ಬರೆದವರು ನಂತರ ಚುಟುಕಕ್ಕೆ ಯಾಕೆ ಹೊರಳಿದರು ಅನ್ನೋದ ಬಗ್ಗೆ ಅವರ ಅಭಿಪ್ರಾಯವನ್ನೇ ಅವರು ಒಂದು ಕಡೆ ಹೇಳಿದ್ದಾರೆ ಉದ್ದ ಕವನಗಳನ್ನು ರಚಿಸುವುದರಲ್ಲಿ ನನಗೆ ಬೇಸರ ಶಕ್ತಿಯೂ ಸಾಲದು ಕವನ ಚಿಕ್ಕದಾದಷ್ಟು ನನ್ನ ಮನಸ್ಸಿಗೆ ತೃಪ್ತಿ ಹೆಚ್ಚು ಇದಕ್ಕೆ ನನ್ನ ಸ್ವಭಾವ ಗುಣವೂ ಕಾರಣ ಆಗಿರಬಹುದು ನನ್ನಲ್ಲಿ ಸಹನೆ ಕಡಿಮೆ ನೋವಾಗಲಿ ಅನ್ಯಾಯವನ್ನಾಗಲಿ ತಾಳ್ಮೆಯಿಂದ ಸಹಿಸುವುದು ನನಗೆ ಕಷ್ಟ ಒಂದು ಕಾರ್ಯ ಸಾಧನೆಗಾಗಿ ಆತುರಪಟ್ಟದ್ದೂ ಉಂಟು ಮೇಲಾಗಿ ಇಂದಿನ ಪ್ರಪಂಚದಲ್ಲಿ ಪಸರಿಸಿದ ವಿಧ್ವಂಸಕ ವಾತಾವರಣ ಸಾಮಾಜಿಕ ಅನ್ಯಾಯ ಮುಂತಾದ ಅನಿಷ್ಟಗಳಿಂದ ಮನಸ್ಸು ಉದ್ರೇಕಗೊಳ್ಳುವುದು ಸಹಜ ಇಂಥ ಪರಿಸ್ಥಿತಿಯಲ್ಲಿ ಉದ್ದ ಕವನಗಳನ್ನು ರಚಿಸುವುದು ಬಲು ಕಠಿಣ ಉದ್ರೇಕ ಹೆಚ್ಚಾದಂತೆ ಉಗ್ರವಾದಂತೆ ಕವನದ ಶರೀರವು ಸಂಕುಚಿತವಾಗುತ್ತದೆ ಹೀಗೆ ಅವರು ಹೂಗಂಚಲು ಎಂಬ ತಮ್ಮ ಕವನ ಸಂಕಲನಕ್ಕೆ ಬರೆದ ಪ್ರಸ್ತಾವನೆಯಲ್ಲಿ ಹೇಳಿ ತಾನು ಯಾಕೆ ಹೆಚ್ಚಾಗಿ ಚಿಕ್ಕ ಪದ್ಯಗಳನ್ನು ಚುಟುಕುಗಳನ್ನು ಬರದೆ ಅಂತ ಹೇಳಿದ್ದಾರೆ ಇವರ ಚಿಕ್ಕ ಪದ್ಯಗಳನ್ನು ಚುಟುಕುಗಳು ಅಂತ ಹೇಳೋದಕ್ಕೆ ಕಿಂತ ಚೌಪದಿ ಅನ್ನೋದೇ ಮುಖ್ಯ ಯಾಕೆಂದರೆ ಚುಟುಕುಗಳು ಅಂದ ತಕ್ಷಣ ಎಲ್ಲ ಚಿಕ್ಕ ಪದ್ಯಗಳು ಬರುತ್ತೆ ಅದರಲ್ಲಿ ಬೇರೆ ಬೇರೆ ರೀತಿಯ ಚುಟುಕು ಪದ್ಯಗಳು ಬರುತ್ತೆ ದಿನಕರ ಸಾವಿರ ಚುಟುಕು ಪದ್ಯಗಳ ವೈಶಿಷ್ಟ್ಯ ಅಂತಂದರೆ ಇವೆಲ್ಲ ಒಂದು ನಾಲ್ಕು ಸಾಲಿನ ಮತ್ತು ಪ್ರತಿಯೊಂದು ಸಾಲಿನಲ್ಲೂ ಹದಿನೆಂಟು ಮಾತ್ರೆಗಳ ಒಂದು ಛಂದಸ್ಸನ್ನು ಇಟ್ಟುಕೊಂಡು ಬರೆದಿರುವ ಚುಟುಕುಗಳು ಇದರಲ್ಲಿ ಮೊದಲ ಎರಡು ಸಾಲಿಗೆ ಪ್ರಾಸ ಮೂರು ಮತ್ತು ನಾಲ್ಕನೇ ಸಾಲಿಗೆ ಒಂದು ಪ್ರಾಸ ಇವರೆಲ್ಲ ಚುಟುಕುಗಳಲ್ಲೂ ಈ ಒಂದು ಛಂದಸ್ಸನ್ನು ಒಂದು ಈ ಒಂದು ಶೈಲಿಯನ್ನು ಗಮನಿಸ್ಬೋದು ಹಾಗಾಗಿ ನಾಲ್ಕು ಸಾಲ ಆದ್ದರಿಂದ ಅದಕ್ಕೆ ಚೌಪದಿ ಅನ್ನೋದೇ ಸೂಕ್ತ ಅನೇಕರು ಕೇಳ್ತಾರೆ ಈ ಅನಿಗಮನಗಳಲ್ಲಿ ಎಷ್ಟು ಇರಬೇಕು ಅಂತ ಅದಕ್ಕೆ ನಮ್ಮ ವೈ ಎನ್ ಕೆ ಅವರು ಒಂದು ಸಲ ಹೇಳಿದರು ಎರಡು ಸಾಲ ದ್ವಿಪದಿ ಮೂರು ಸಾಲ ತ್ರಿಪದಿ ನಾಲ್ಕು ಸಾಲ ಚೌಪದಿ ಐದು ಸಾಲ ಪಂಚಪದಿ ಅಲ್ಲ ದ್ರೌಪದಿ ಅಂದರು ಅವರು ಹಾಗೆ ನಮ್ಮ ದಿನಕರ ದೇಶ ಅವರದ್ದು ದ್ರೌಪದಿ ಅಲ್ಲ ಚೌಪದಿ ನಾಲ್ಕು ಸಾಲುಗಳು ಇದಕ್ಕೆ ನಾನು ಒಂದು ಉದಾಹರಣೆಗಳೊಂದಿಗೆ ನಿಮಗೆ ಅದರ ವೈಶಿಷ್ಟ್ಯವನ್ನು ಹೇಳ್ತೀನಿ ನೋಡಿ ಈಗ ಈ ಪುಸ್ತಕದಿಂದ ಚೌಪದಿ ಸಂಗ್ರಹ ಅಂತ ನಮ್ಮ ಕರ್ನಾಟಕ ಸರ್ಕಾರ ವಿಶ್ವ ಕನ್ನಡ ಸಮ್ಮೇಳನ ಸಂದರ್ಭದಲ್ಲಿ ತಂದ ಒಂದು ಪುಸ್ತಕ ಹೀಗೆ ತೆಗೆದಾಗ ಒಂದು ಬೆಂಗಳೂರಿನ ಹವಾಮಾನ ಅಂತ ಒಂದು ಚುಟುಕಾ ಸಿಕ್ತು ನನಗೆ ಇದು ಅವ್ರು ಯಾವಾಗ ಬರೆದದ್ದೇನೋ ನೋಡಿ ಇವತ್ತಿಗೂ ಎಷ್ಟು ಪ್ರಸ್ತುತ ಆಗಿದೆ ಇದು ಇವತ್ತು ಬೆಂಗಳೂರಿನ ಹವಾಮಾನ ಹೇಗಿದೆ ಅಂತ ನಾವು ನೋಡ್ತಾ ಇದ್ದೀನಿ ನನಗೆ ಸದ್ಯಕ್ಕೆ ಬೆಂಗಳೂರಿನ ಹವಾಮಾನ ತಂಪಾಗಿ ಮುಖ್ಯಮಂತ್ರಿಗೆ ಸಮಾಧಾನ ಸದ್ಯಕ್ಕೆ ಬೆಂಗಳೂರಿನ ಹವಾಮಾನ ತಂಪಾಗಿ ಮುಖ್ಯಮಂತ್ರಿಗೆ ಸಮಾಧಾನ ಎಷ್ಟು ದಿನವೆನ್ನುವುದು ಮಾತ್ರ ಅನುಮಾನ ಉಷ್ಣವಾದರೆ ಕೊನೆಗೆ ತಣ್ಣೀರ ಸ್ನಾನ ಬಹಳ ಇವತ್ತಿಗೂ ಕೂಡ ತುಂಬ ಪ್ರಸ್ತುತ ಅನ್ನೋ ಒಂದು ಚುಟುಕ ಇದು ಆಮೇಲೆ ಇನ್ನೊಂದು ಚುಟುಕದಲ್ಲಿ ಹೇಗೆ ಹೇಳ್ತಾರೆ ಮೊನ್ನೆಯೇ ಹರಿದು ಹಾಕಿದ್ದನ್ನು ಜನಿವಾರ ಜನಿವಾರ ಜಾತಿವಾದಿಯ ಸೂತ್ರಧಾರ ಜಾತಿ ಎಂಬುದು ಕೋತಿ ಮಾನಸಿಕ ಗೋಡೆ ಈ ಗೋಡೆ ಎನ್ನುವುದು ಭಾರತದ ಪೀಡೆ ಈ ಜಾತಿಯನ್ನು ಎನ್ನುವ ಪೀಡೆಗೆ ನೋಡಿ ಇವತ್ತು ಅದು ಪೀಡೆಯಾಗಿ ಉಳಿದುಕೊಂಡಿದೆ ಅನ್ನೋದರಿಂದ ಅವರ ಈ ಚುಟುಕು ಎಷ್ಟು ಪ್ರಸ್ತುತ ಅನ್ನೋದಕ್ಕೆ ಇದು ಉದಾಹರಣೆ ಆಗುತ್ತೆ ಈ ಎಲ್ಲ ಚುಟುಕುಗಳಲ್ಲಿ ನೀವು ಗಮನಿಸಿರ್ಬೋದು ನಾನು ಆಗಲೇ ಹಾಗೆ ನಾಲ್ಕು ಸಾಲುಗಳು ಮೊದಲ ಎರಡು ಸಾಲಿಗೆ ಒಂದು ಪ್ರಾಸ ಮೊನ್ನೆಯೇ ಹರಿದು ಹಾಕಿದನು ಜನಿವಾರ ಜನಿವಾರ ಜಾತಿವಾದಿಯ ಸೂತ್ರಧಾರ ರಾರ ಜಾತಿ ಎಂಬುದು ಕೋತಿ ಮಾನಸಿಕ ಗೋಡೆ ಈ ಗೋಡೆ ಎನ್ನುವುದು ಭಾರತದ ಪೀಡೆ ಗೋಡೆ ಪೀಡೆ ಅಲ್ಲಿ ಡೇ ಡೇ ನೀವು ಇದನ್ನು ಇಲ್ಲಿ ಮಾತ್ರೆ ಗಣಗಳನ್ನು ಹಾಕಿ ಲಘು ಅಂದರೆ ಒಂದು ಗುರು ಅಂದರೆ ಎರಡು ಮಾತ್ರೆ ಆ ಥರ ಹಾಕ್ಕೊಂಡ್ರೆ ಐದು 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 ಮೂರು ಒಟ್ಟಿಗೆ ಹದಿನೆಂಟು ಮಾತ್ರೆಗಳು ಬರುವ ಹಾಗೆ ಅವರ ಹೆಚ್ಚಿನ ಚುಟುಕುಗಳಿರುತ್ತವೆ ಕೆಲವು ಕಡೆಗಳಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಆಗಿರುತ್ತೆ ಆದರೂ ಪ್ರಧಾನವಾಗಿ ಇದು ಅವರ ಚುಟುಕುಗಳ ಲಕ್ಷಣ ಇನ್ನು ಇವರ ಚುಟುಕುಗಳನ್ನು ಮೂರು ರೀತಿಯ ಚುಟುಕುಗಳಾಗಿ ನಾವು ನಮ್ಮ ಒಂದು ಅಧ್ಯಯನಕ್ಕೆ ಯಾಕೆಂದರೆ ಅವರು ತುಂಬ ಅದನ್ನೆಲ್ಲೂ ಅವರು ಕ್ಲಾಸಿಫೈ ಮಾಡಿಲ್ಲ ಬೇರೆ ಬೇರೆಯಾಗಿ ನೋಡಿಲ್ಲ ಉದ್ದಕ್ಕೂ ಬರ್ಕೊಳ್ತಾ ಹೋಗಿದ್ದಾರೆ ಅದರಲ್ಲಿ ನಾನು ಗಮನಿಸಿದಾಗೆ ಹೆಚ್ಚಿನವರುಗಳಲ್ಲಿ ಇರೋದು ರಾಜಕೀಯ ವಿಡಂಬನೆ ಈ ರಾಜಕೀಯ ವಿಡಂಬನೆಯಲ್ಲಿ ಬಹಳ ಮೊನಚಾಗಿರುತ್ತೆ ವ್ಯಂಗ್ಯ ಇರುತ್ತೆ ಕೆಲವೊಮ್ಮೆ ವಾಚ್ಯವಾದ ಬೈಗುಳಗಳು ಕೂಡ ಇರುತ್ತೆ ರಾಜಕೀಯದ ಚುಟುಕುಗಳಲ್ಲಿ ಇನ್ನೊಂದು ಬಗೆಯ ಚುಟುಕುಗಳು ಹೇಗಪ್ಪ ಅಂತಂದರೆ ಈ ಪ್ರೀತಿ ಪ್ರೇಮ ಸಂಸಾರ ಮತ್ತು ಸಾಹಿತ್ಯದ ಬಗ್ಗೆ ಬರೆದು ಈ ಚುಟುಕುಗಳ ಬಗ್ಗೆನೇ ಅವರು ಬರೆದಿದ್ದಾರೆ ಚುಟುಕು ಬರೆಯೋದು ಬಹಳ ಸುಲಭ ಅಂತ ಈಗ ನಾನು ನಾಲ್ಕು ಸಾಲಿದೆ ಈ ಥರ ಪ್ರಾಸ ಬಂತು ಅಂದ್ಬಿಟ್ರೆ ಅದು ಅಷ್ಟು ಸುಲಭ ಅಲ್ಲ ಅದನ್ನು ಅವರೇ ಹೇಳ್ತಾರೆ ಚುಟುಕವೆಂದರೆ ಅಲ್ಲ ಬರೀ ನಾಲ್ಕು ಸಾಲು ಚುಟುಕವೆಂದರೆ ಅಲ್ಲ ಬರೀ ನಾಲ್ಕು ಸಾಲು ಅದರ ರಚನೆಗೆ ಬೇಕು ಪೂರ್ತಿ ಕಂಟ್ರೋಲು ಕಂಟ್ರೋಲು ತಪ್ಪಿದರೆ ಚುಟುಕ ಕೆಳಗುರುಳಿ ಚುಟುಕವಾಗುವುದು ಕಾಗದದ ಸುರುಳಿ ಅಂತ ಹೇಳ್ತಾರೆ ಅದನ್ನು ಕೂಡ ಅವರು ಚುಟುಕದಲ್ಲೇ ಹೇಳಿದಾಗ ನೋಡಿ ಹಾಗಾಗಿ ಆ ಕಂಟ್ರೋಲು ಅನ್ನೋದು ಅವರಿಗೆ ಸಹಜವಾಗಿ ಬಂದುಬಿಟ್ಟಿದೆ ಹಾಗಾಗಿ ಆ ಶೈಲಿಯಲ್ಲಿ ಅವರು ಸುಮಾರು ಹತ್ತು ಸಾವಿರದಷ್ಟು ಚುಟುಕುಗಳನ್ನು ಬರೆದರು ಅವುಗಳಲ್ಲಿ ಈ ರಾಜಕೀಯದ ಚುಟುಕುಗಳೇ ಜಾಸ್ತಿ ಪ್ರಸ್ತುತ ಸನ್ನಿವೇಶವನ್ನು ಇಟ್ಕೊಂಡು ಅವರು ಬರಿತಾ ಇದ್ದರು ನಾನು ನನ್ನ ಬಾಲ್ಯದಲ್ಲಿ ಅವರ ಚುಟುಕುಗಳನ್ನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಸುಧಾಪತ್ರಿಕೆಯಲ್ಲಿ ಇವರು ಸಮದರ್ಶಿಯವರು ಅವರು ರಾಜಕೀಯದ ಬಗ್ಗೆ ಇದ್ದರು ಮೂಲೆಯಲ್ಲಿ ದಿನಕರ ದೇಶ ಅವರ ಎರಡು ಚುಟುಕುಗಳು ಭಾಳ ಹರಿತವಾದ ಚುಟುಕುಗಳು ಅಲ್ಲಿ ಇರ್ತಾಯಿದ್ದವು ಅದನ್ನು ನೋಡಿ ನಾನು ಚುಟುಕುದತ್ತ ಆಕರ್ಷಿತನಾಗಿದ್ದೆ ಆಮೇಲೆ ಈ ರಾಜಕೀಯದಲ್ಲಿ ಏನಪ್ಪ ಅಂತಂದರೆ ಭಾಳ ಒಂಥರ ವ್ಯಂಗ್ಯ ಇರುತ್ತೆ ವಿಡಂಬನೆ ಇರುತ್ತೆ ಚುಚ್ಚುತ್ತೆ ಅವರು ಹೇಳ್ತಾರೆ ನಮ್ಮ ಚುಟ್ಕ ಅಂದರೆ ಪೆನ್ಸಿಲ್ಲು ಪೆನ್ಸಿಲ್ ಅವ್ರು ಹೇಳ್ತಾ ಇದ್ದಾರೆ ಆ ಪೆನ್ಸಿಲ್ನ ತುದಿ ಚುಚ್ಚುತ್ತೆ ಅಂತಾರೆ ಇನ್ನೊಂದು ಕೆ ಬಗೆಯ ಚುಟುಕುಗಳಲ್ಲಿ ಅವರು ಈ ಪ್ರೀತಿ ಪ್ರೇಮ ತಮ್ಮ ಸಂಸಾರದ ಬಗ್ಗೆ ಬರೆದಿದ್ದಾರೆ ಸಾಹಿತ್ಯದ ಬಗ್ಗೆ ಬರೆದಿದ್ದಾರೆ ಅಲ್ಲಿ ಒಂದು ವಿನೋದ ಇರುತ್ತೆ ಹೆಚ್ಚಾಗಿ ವ್ಯಂಗ್ಯ ವಿಡಂಬನೆಗಿಂತ ಬಹಳ ಒಳ್ಳೆಯ ಹಾಸ್ಯ ವಿನೋದವನ್ನು ಕಾಣಬಹುದು ಇನ್ನೂ ಭಾಷೆ ನೆಲ ಜಲ ಮತ್ತು ಸಂಸ್ಕೃತಿಯ ಬಗ್ಗೆ ಅವರು ಬರೆದಾಗೆಲ್ಲ ತುಂಬ ಭಾವುಕರಾಗಿ ಅವರು ಬರೀತಾರೆ ಆಗ ಬಹಳ ಒಳ್ಳೆಯ ಕಾವ್ಯವನ್ನು ನಾವು ಅದರಲ್ಲಿ ಕಾಣ್ಬೋದು ಯಾಕಂದರೆ ಪ್ರತಿಯೊಬ್ಬರು ಎಲ್ಲಿ ತಮ್ಮ ಬಾಲ್ಯದ ಬಗ್ಗೆ ತಮ್ಮ ಊರಿನ ಬಗ್ಗೆ ಯಾವ ಕವಿ ಬರೀತಾನೋ ಅಲ್ಲಿ ಅವನು ಬಹಳ ಭಾವುಕವಾಗಿ ಕವಿಯಾಗಿ ಬರೀತಾನೆ ಅವರು ಕನ್ನಡದ ಬಗ್ಗೆ ಹೇಗೆ ಬರೀತಾರೆ ನೋಡಿ ದಿನಕರ ದೇಸಾಯಿ ಅವರು ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಏನು ಗೀಚಿದರು ಆಗುವುದು ಶ್ರೀಗಂಧ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಏನು ಗೀಚಿದರು ಆಗುವುದು ಶ್ರೀಗಂಧ ಸಿಂಗರದ ಗಣಿನಿನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ಅಣಿಮುತ್ತು ಇಲ್ಲಿ ಎಷ್ಟು ಭಾವಕರಾಗಿ ಅವರು ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ಇಂಥ ನೂರಾರು ಚುಟುಕುಗಳನ್ನು ಅವರು ಬರೆದಿದ್ದಾರೆ ಇನ್ನು ಅವರ ಊರಿನ ಬಗ್ಗೆ ಅವರು ಜಿಲ್ಲೆಯ ಬಗ್ಗೆ ಅವರಿಗೆಷ್ಟು ಅಭಿಮಾನ ಅನ್ನೋದು ಇನ್ನೊಂದು ಚುಟುಕುದಲ್ಲಿ ಹೀಗೆ ಹೇಳ್ತಾರೆ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡುಮಧ್ಯದಲ್ಲಿ ಮಧ್ಯದಲ್ಲಿ ಅಡಕೆ ತೆಂಗುಗಳ ಮಡಲು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡುಮಧ್ಯದಲ್ಲಿ ಅಡಕೆ ತೆಂಗುಗಳ ಮಡಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೇನು ನಲ್ಲೆ ಅಂತ ನನಗೆ ಪುನರ್ಜನ್ಮ ಇದ್ದರೆ ನಾನು ಪುನಃ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಹುಡ್ತೀನಿ ಅಂತ ಆರಂಕುಶ ಬಿಟ್ಟಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಪಂಪ ಹೇಳಿದಾಗೆ ತಮ್ಮ ಚೌಪದಿಯಲ್ಲಿ ದಿನಕರ ದೇಸಾಯಿ ಅವರು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲೆಯೇ ಇನ್ನೊಮ್ಮೆ ಹುಟ್ಟುವೇನು ನಲ್ಲೆ ಅಂತ ಹೇಳಿದ್ದಾರೆ ಹೀಗೆ ನಾಡು ನುಡಿಯ ಬಗ್ಗೆ ಮತ್ತು ಭಾಷೆಯ ಬಗ್ಗೆ ಅವರ ಪರದ ಚುಟುಕುಗಳಲ್ಲಿ ಒಂದು ಭಾವುಕತೆ ನಾವು ಕಾಣ್ಬೋದು ಈ ರೀತಿಯ ಮೂರು ಪ್ರಧಾನವಾದ ಮಾದರಿಗಳನ್ನು ಇಟ್ಕೊಂಡು ಅವರು ಚುಟುಕುಗಳನ್ನು ಬರೆದರು ಇವರ ಚುಟುಕುಗಳಿಂದ ಪ್ರಭಾವಿತರಾಗದವರೇ ಇಲ್ಲ ಅಂತ ಹೇಳ್ಬೋದು ಉತ್ತರ ಕನ್ನಡದಲ್ಲೇ ಅನೇಕರು ದಿನಕರ ದೇಸಾಯವರಿಂದ ಪ್ರಭಾವಿತರಾಗಿ ವಿಜಿ ಭಟ್ರು ಸ್ವಲ್ಪ ಬೇರೆ ರೀತಿಯಲ್ಲಿ ಬರೆದರು ವಿಡಂಬಾರಿ ಇಡಂಗವಿಂದಿ ಅಂತ ಅವರು ದಿನ ಚೌಪದಿಗಳನ್ನೇ ಬರೆದರು ಅದನ್ನು ನೋಡಿದರೆ ದಿನಕರ ದೇಸಾಯಿ ಅವರು ಇವರದ್ದು ಒಂದೇ ರೀತಿಯಾಗಿ ಕಾಣುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಳಕಳ ಸೀತಾರಾಮ ಭಟ್ಟ ಅಂತಿದ್ದರು ಅಧ್ಯಾಪಕರು ಅವರು ಅಷ್ಟೇ ಸಾವಿರಾರು ಚುಟುಕುಗಳನ್ನು ದಿನಕರ ದೇಸಾಯಿ ಶೈಲಿಯಲ್ಲೇ ಬರೆದರು ಆಮೇಲೆ ನಾನು ಕೂಡ ನನ್ನ ಆರಂಭದ ದಿನಗಳಲ್ಲಿ ಅವರ ಶೈಲಿಯಲ್ಲೇ ನಾನು ಬರೆದಿದ್ದೆ ಒಂದೆರಡು ಉದಾಹರಣೆಗಳನ್ನು ಕೊಡ್ಬೋದು ಅಂತ ಅನಿಸುತ್ತೆ ದಿನಕರ ದೇಸಾಯಿ ಶೈಲಿ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರುತ್ತಂತಂದರೆ ನಾನು ಕೆಲವು ಚುಟುಕುಗಳನ್ನು ಹಾಗೆಯೇ ಬರೆದೆ ಈಗ ವಿದ್ಯಾರ್ಥಿಗಳ ಪ್ರಾರ್ಥನೆ ಅಂತ ಓ ದೇವ ಕರುಣಾಳು ಹೇ ದಯಾ ಸಿಂಧು ಎಕ್ಸಾಮು ಹಾಲಿಗೂ ಬಾರಯ್ಯ ಬಂಧು ಬಂಧು ನೀ ಸಹಕರಿಸು ನನ್ನನ್ನು ಉದ್ಧರಿಸು ಅಲ್ಲಿರುವ ಮೇಷ್ಟರಿಗೆ ಘನನಿದ್ದೆ ಭರಿಸು ಅಂತ ಆಮೇಲೆ ಕನ್ನಡದಿ ಕಾಮೆಂಟ್ರಿ ಅಂತ ಇನ್ನೊಂದು ಪದ್ಯ ಇದೆ ಕನ್ನಡದಲ್ಲಿ ಕಾಮೆಂಟ್ರಿ ಹೇಳಿದ್ರೆ ಹೆಂಗಿರುತ್ತೆ ಕನ್ನಡದಿ ಕಾಮೆಂಟ್ರಿ ಹೇಳುವ ಚಂದ ಕೇಳಿ ನೀ ನಗಬೇಡ ಕನ್ನಡದ ಕಂದ ಕನ್ನಡದ ಕಾಮೆಂಟ್ರಿ ಹೇಳುವ ಚಂದ ಕೇಳಿ ನೀ ನಗಬೇಡ ಕನ್ನಡದ ಕಂದ ನಾಲ್ಕು ಜನ ಬ್ಯಾಟ್ಸ್ಮನ್ನು ಔಟ್ ಆಗಲ್ಲೊಂದು ಹೇಳಿದರು ಅವರೆಲ್ಲ ಹೊರಗಾದರೆಂದು ಅಂತ ಇದು ದಿನಕರ ದೇಸಾಯವರ ಪ್ಯಾಟರ್ನಲ್ಲೇ ಇದೆ ನಮ್ಮ ಪಕ್ಕದ ಮನೆಯ ಭಾನುಮತಿ ಒಮ್ಮೆ ಕೊಂಡು ತಂದಳು ಒಂದು ಭರ್ಜರಿ ಎಮ್ಮೆ ಹಾಲು ಕರೆಯಲು ಹೋಗಿ ಕುಳಿತದ್ದೇ ಸಾಕು ಎಮ್ಮೆ ಒದೆಯಿತು ಹಲ್ಲು ಉದುರಿತ್ತು ನಾಕು ಅಂತ ಹೀಗೆ ನಾನು ಸಾಕಷ್ಟು ಪದ್ಯಗಳನ್ನು ದಿನಕರ ದೇಸಾಯಿ ಅವರ ಶೈಲಿಯಲ್ಲೇ ಬರೆದಿದ್ದೆ ಒಮ್ಮೆ ನನ್ನ ಹಿರಿಯ ಕವಿ ಮಿತ್ರರಾದ ಸುಬ್ರಾಯ್ ಅವರು ಮಾತಾಡ್ತಾ ಇದ್ದಾಗ ಹೇಳಿದರು ನಿನ್ನ ಚುಟುಗಳನ್ನು ಪತ್ರಿಕೆಯಲ್ಲಿ ಬಂದದ್ದನ್ನು ನಾನು ಓದ್ತಾ ಇದ್ದೀನಿ ಚೆನ್ನಾಗೇ ಇದೆ ಆದರೆ ನೀನು ಅದೇ ರೀತಿ ಬರೀಬೇಡ ಯಾಕೆಂದರೆ ಅದನ್ನು ನೋಡಿದ ತಕ್ಷಣ ನಮಗೆಲ್ಲ ದಿನಕರ ದೇಸಾಯವರ ನೆನಪಾಗುತ್ತೆ ಹಾಗಾಗಿ ಅದು ನೀವು ಬರೆದದ್ದು ಅಂತ ಅನಿಸೋದೇ ಇಲ್ಲ ನೀವು ಬೇರೆ ರೀತಿಯ ಒಂದು ಛಂದಸ್ಸಿನಲ್ಲಿ ಬೇರೆ ಶೈಲಿಯಲ್ಲಿ ಚುಟುಗಳನ್ನು ಬರೀಬೇಕು ಅಂತ ಅವರು ಹೇಳಿದರು ನನಗೂ ಅದು ನಿಜ ಅನಿಸ್ತು ಹಾಗಾಗಿ ದಿನಕರ ದೇಸಾಯ ಪ್ರಭಾವದಿಂದ ಬಿಡಿಸಿಕೊಳ್ಳಲು ಚೌಪದಿಯನ್ನು ಬಿಟ್ಟು ಬೇರೆ ರೀತಿಯ ಪದ್ಯಗಳನ್ನು ನಾನು ಬರೆದೆ ಆದರೂ ಅವರ ಚುಟುಕುಗಳನ್ನು ಓದುವುದನ್ನು ನಾನು ನಿಲ್ಲಿಸಿಲ್ಲ ಆಗಾಗ ಅವರ ಪದ್ಯಗಳನ್ನು ಓದ್ತಾ ಇರ್ತೀನಿ ಯಾಕಂದರೆ ಬಹಳ ಒಂದು ವಸ್ತುವನ್ನು ಹೇಗೆ ನೋಡೋದು ರಾಜಕೀಯ ವಿಡಂಬನೆ ಹೇಗೆ ಮಾಡೋದು ಅನ್ನೋದಕ್ಕೆ ಅವರು ಈಗಲೂ ಅನೇಕರಿಗೆ ಸ್ಫೂರ್ತಿ ನೀಡುವಂಥ ಪದ್ಯಗಳನ್ನು ಬರೆದಿದ್ದಾರೆ ಇನ್ನು ದಿನಕರ ದೇಸಾಯವರ ಈ ಚುಟುಕುಗಳು ಯಾಕೆ ಇಷ್ಟು ಜನಪ್ರಿಯ ಅದು ಅವರು ಗತಿಸಿ ಆಗಲೇ ಹೇಳಿದಂಗೆ ಮೂವತ್ತೆಂಟು ವರ್ಷ ಎಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮುಂಬೈಯಲ್ಲಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದರು ಅಂದರೆ ಎಷ್ಟು ವರ್ಷ ಆಯಿತು ನೋಡಿ ಇವಾಗ ಹದಿನೆಂಟು ಮೂವತ್ತೆಂಟು ವರ್ಷ ಆಯಿತು ಆದರೆ ಇವತ್ತಿಗೂ ಅವರು ಪ್ರಸ್ತುತರಾಗಿದ್ದಾರೆ ನಾವು ಇದೆಷ್ಟೋ ಕವಿತೆಗಳನ್ನು ಅವರ ನಂತರ ಎರಡು ವರ್ಷ ಮೂರು ವರ್ಷದ ಹಿಂದೆ ನಿಧನರಾದ ಕವಿಗಳನ್ನೆಲ್ಲ ಮರೆತೇ ಬಿಟ್ಟಿದ್ದೀವಿ ಆದರೆ ದಿನಕರ ದೇಸಾಯಿ ಅವರು ಇನ್ನೂ ನಮ್ಮ ನೆನಪಿನಲ್ಲಿ ಇದ್ದಾರೆ ಯಾಕೆ ಅವರ ಕವಿತೆ ಅಷ್ಟೊಂದು ಜನಪ್ರಿಯ ಆಯಿತು ಅಂತಂದರೆ ನನಗನ್ಸಿದ ಹಾಗೆ ಒಂದು ಅವರು ಬಹಳ ಪ್ರಾಮಾಣಿಕವಾಗಿ ಬರೆದರು ಅವರು ಬರೆದ ಹಾಗೆ ಬದುಕಿದರು ಅವರ ಬಂಡಾಯ ಅಥವಾ ಅವರ ಧೋರಣೆ ಏನು ಬರೀ ಕವಿತೆಗೋಸ್ಕರ ಅಲ್ಲ ಅದೇ ರೀತಿಯಲ್ಲಿ ಅವರು ಬದುಕಿದರು ಆ ಒಂದು ಪ್ರಾಮಾಣಿಕತೆ ಅವರ ಕವಿತೆಯಲ್ಲಿ ಇತ್ತು ಇನ್ನೊಂದು ನೋಡಿ ಅವರೇ ಒಂದು ಪದ್ಯದಲ್ಲಿ ಹೇಳ್ತಾರೆ ನಾನು ಹೇಗೆ ಬರದೆ ಅಂತ ಅನುಭವದ ಹೊರಗೆ ನಾ ಬರೆಯಲಿಲ್ಲ ಅಣ್ಣ ಹಚ್ಚಲಿಲ್ಲವ ಮತ್ತೆ ಯಾವುದೂ ಬಣ್ಣ ಬರೆದದ್ದು ನಿಡಿದದ್ದು ಎಲ್ಲವೂ ಸಾದ ಹೀಗಾಗಿ ಮನದೊಳಗೆ ಹೋಗುವುದು ಸೀದಾ ಅವರೇ ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ಕೊಂಡಿದ್ದಾರೆ ನೋಡಿ ಅವರ ಕವಿತೆಯನ್ನು ಹಾಗಾಗಿ ಅದು ಜನರಿಗೆ ಇಷ್ಟ ಆಯಿತು ಆಮೇಲೆ ಹೇಳ್ತಾರೊಮ್ಮೆ ಅವರ ಜನರಿಗೆ ಅದು ಯಾಕೆ ಇಷ್ಟ ಅಂತ ಅಂತಂದರೆ ಅವರ ಪದ್ಯ ಹೇಗಿರುತ್ತೆ ಅನ್ನೋದಕ್ಕೆ ಅವರು ಹೇಳಿದರು ಮುತ್ತು ಮಾಣಿಕವಲ್ಲ ನಾನು ಬರೆದದ್ದು ನಾನು ಬರೆದದ್ದು ಭಾಳ ಶ್ರೇಷ್ಠ ಅಂತ ಎಲ್ಲ ಅವನ ಕವಿಗಳಿಗೂ ಭ್ರಮೆ ಇರುತ್ತೆ ಆದರೆ ದಿನಕರ ದೇಸ ಅವ್ರು ಹೇಳ್ತಾರೆ ಮುತ್ತು ಮಾಣಿಕವಲ್ಲ ನಾನು ಬರೆದದ್ದು ಇಡ್ಲಿ ದೋಸೆಯ ಒಳಗೆ ಅಡಗಿರುವ ಉದ್ದು ನಾಡ ಜನರೆಲ್ಲರೂ ನಿತ್ಯ ಮುಂಜಾನೆ ಖಾರ ಚಟ್ನಿಯ ಜೊತೆಗೆ ತಿನ್ನುವರು ತಾನೆ ಈಗ ತಿಂಡಿ ಅಂದ ತಕ್ಷಣ ನಾವು ಏನು ಹೋಟ್ಲಿಗೆ ಹೋದ ತಕ್ಷಣ ಏನಪ್ಪ ಏನಿದೆ ಅಂತೀವಿ ಅವನು ಉದ್ದ ಮೇನು ಹೇಳ್ತಾನೆ ಕೊನೆಗೆ ನಾವು ಆರ್ಡ್ರ್ ಮಾಡೋದು ಇಡ್ಲಿ ಸಾಂಬಾರು ಅದಕ್ಕೆ ಅದರದೇ ಆದ ಒಂದು ಆಕರ್ಷಣೆ ಇದೆ ಹಾಗಾಗಿ ಜನ ನಿತ್ಯ ಇಡ್ಲಿ ಸಾಂಬಾರು ಹೇಗೆ ಜನಪ್ರಿಯೋ ನಮ್ಮ ನಿನಕದೇ ಸಹ ಚುಟು ಚುಟುಕು ಕೂಡ ಈ ಚಟ್ನಿಯ ಜೊತೆ ತಿನ್ನುವ ಇಡ್ಲಿ ಹಾಗೆ ಅಂತ ಅವ್ರು ಹೇಳಿದ್ದಾರೆ ಸೊ ಈ ಒಂದು ಸರಳತೆ ಮತ್ತು ಜನರಿಗೆ ಬೇಕಾದ ವಿಷಯದ ಬಗ್ಗೆ ಬರೆದದ್ರಿಂದ ಅವರ ಪದ್ಯಗಳು ಜನಪ್ರಿಯ ಆಗಿವೆ ಅಂತ ನನಗನ್ನಿಸುತ್ತೆ ಇನ್ನು ಅವರ ಟ್ರಸ್ಟ್ ಬಗ್ಗೆ ಅವರೊಂದು ಶಿಕ್ಷಣದ ಟ್ರಸ್ಟ್ ಕೆನರಾ ವೆಲ್ಫೇರ್ ಬಗ್ಗೆ ನನಗೆ ಹೇಳಿದ್ನಲ್ಲ ಅದ್ರ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಅಂತಂದರೆ ಅವರಿಗೆ ಇಬ್ಬರು ಹೆಣ್ಮಕ್ಕಳು ಅವ್ರು ಹೇಳ್ತಾರೆ ನನ್ನ ಮಕ್ಕಳು ಅಂತ ಒಂದು ಚುಟುಕದಲ್ಲಿ ಎಷ್ಟು ಭಾವುಕರಾಗಿ ಅವ್ರು ಹೇಳ್ತಾರೆ ನೋಡಿ ನನಗೆ ಮಕ್ಕಳು ಮೂರು ಹಿರಿಯ ಮಗು ಬಾಲೆ ಇನ್ನೊಂದು ಹೆಣ್ಣು ಹುಟ್ಟಿದಳು ಆಮೇಲೆ ನನಗೆ ಮಕ್ಕಳು ಮೂರು ಹಿರಿಯ ಮಗು ಬಾಲೆ ಇನ್ನೊಂದು ಹೆಣ್ಣು ಹುಟ್ಟಿದಳು ಆಮೇಲೆ ಗಂಡು ಬೇಕೆಂದು ಬಯಸಿದೆವು ಬಹಳಷ್ಟು ಗಂಡು ಬೇಕೆಂದು ಬಯಸಿದೆವು ಬಹಳಷ್ಟು ಕೊನೆಗೆ ಹುಟ್ಟಿದ ಗಂಡು ಶಿಕ್ಷಣದ ಟ್ರಸ್ಟು ಆ ಕೆನರಾ ವೆಲ್ಫೇರ್ ಟ್ರಸ್ಟ್ ಏನಿದೆ ಅದೇ ನನ್ನ ಗಂಡು ಮಗು ಅಂತ ಅದರ ಮೇಲೆ ನನಗಷ್ಟು ಪ್ರೀತಿ ಅನ್ನೋದನ್ನು ಅವರು ಹೇಳಿದ್ದಾರೆ ಹೀಗೆ ದಿನಕರ ದೇಸಾಯಿಯವರ ಅವರ ಕವನಗಳ ಬಗ್ಗೆ ಚುಟುಕುಗಳ ಬಗ್ಗೆ ನಾವು ಎಷ್ಟು ಬೇಕಾದರೂ ವಿಮರ್ಶೆ ಮಾಡ್ಬೋದು ಮಾತಾಡ್ಬೋದು ಆದರೆ ಸ್ವತಃ ದಿನಕರ ದೇಸಾಯವರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ನಾನೀಗ ಅವರು ಮಾತಾಡಿದ್ದಕ್ಕೆ ಅವರು ಎಲ್ಲಾದರೂ ಅವರ ಆತ್ಮ ಇದನ್ನು ಕೇಳಿಸ್ಕೊಂಡಿದ್ದರೆ ಭಾಳ ಬೇಸರ ಆಗುತ್ತೆ ಅವ್ರಿಗೆ ಯಾಕೆ ಗೊತ್ತಾ ಅವರು ಕೊನೆಯಲ್ಲಿ ಒಂದು ಕಡೆ ಹೇಳ್ತಾರೆ ನಾನು ಸಾಯಲು ನನ್ನ ಕವನಗಳ ಮರೆತು ಬಿಡಿ ಸತ್ತ ಮೇಲವು ಮತ್ತೆ ಯಾಕೆ ಬೇಕು ನಾನು ಸಾಯಲು ನನ್ನ ಕವನಗಳ ಮರೆತು ಬಿಡಿ ಸತ್ತ ಮೇಲವು ಮತ್ತೆ ಯಾಕೆ ಬೇಕು ಆ ಕವನ ಈ ಕವನ ಹೇಗಿತ್ತು ಕವಿಯ ಮನ ಎಂಬ ಚರ್ಚೆಯ ಮಾತು ಮುಗಿಯಬೇಕು ಅಂತವರು ಯಾವಾಗಲೂ ಹೇಳಿದ್ದಾರೆ ಹೀಗಾಗಿ ಆದರೂ ನಾವು ದಿನಕರ ದೇಸಾಯಿಯವರ ಅವರ ಒಟ್ಟು ಕೊಡುಗೆಯನ್ನು ಅವರ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ಜನರ ಮುಂದೆ ಆಗಾಗ ತೆರೆದಿಡಬೇಕು ಅವರೊಬ್ಬ ಚುಟುಕು ಬ್ರಹ್ಮ ಅಂತ ಹೇಳಿ ಅಷ್ಟರಲ್ಲೇ ಮುಗಿಸಬಾರದು ಆ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಇವತ್ತು ಹಂಚಿಕೊಂಡಿದ್ದೀನಿ ಉತ್ತರ ಕನ್ನಡದಲ್ಲಿ ದಿನಕರ ದೇಸಾಯಿ ಪ್ರತಿಷ್ಠಾನ ಇದೆ ಬೀಗ ನಾಯಕರು ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಕೆಲಸಗಳು ಆ ನಿಟ್ಟಿನಲ್ಲಿ ನಡೀತಾ ಇದೆ ಇನ್ನಷ್ಟು ನಡೀಬೇಕು ಅಂತ ಹೇಳ್ತಾ ಬಹುಶಃ ದಿನಕರ ದೇಸಾಯಿಯವರ ಬಗ್ಗೆನ ಈ ಅವಲೋಕನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬಹುದು ಅಂತ ಅನಿಸುತ್ತೆ ನಮಸ್ಕಾರ